ಕೆಜಿಎಫ್ ಸರಣಿ ಎಷ್ಟು ಹಿಟ್ ಆಗಿದೆ ಎಂಬುದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಇದರಲ್ಲಿನ ದೃಶ್ಯಗಳು ಸಾಹಸ ದೃಶ್ಯಗಳು ಮತ್ತು ಹೀರೋಯಿಸಂ ಎಲಿವೇಶನ್ ದೃಶ್ಯಗಳಿಗೆ ದಕ್ಷಿಣ ಹಾಗೂ ಉತ್ತರ ಭಾರತದ ಪ್ರೇಕ್ಷಕರು ಫಿದಾ ಆಗಿದ್ದಾರೆ ಈ ಸೂಪರ್ ಹಿಟ್ ಸರಣಿಯೊಂದಿಗೆ ನಾಯಕ ಯಶ್ ಪ್ಯಾನ್ ಇಂಡಿಯಾ ರೇಂಜ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ಎಲ್ಲರ ಫೇವರೇಟ್ ಆಗಿದ್ದಾರೆ ವಿಭಿನ್ನ ಚಿತ್ರಕತೆ ಮತ್ತು ಮಾಸ್ ಹೀರೋಯಿಸಂ ದೃಶ್ಯಗಳೊಂದಿಗೆ ಸರಳವಾದ ಕಥೆಯನ್ನ ಪ್ರಶಾಂತ್ ನೀಲ್ ನಿರ್ದೇಶಿಸಿದ ರೀತಿಯನ್ನ ಎಲ್ಲರೂ ಕೊಂಡಾಡ್ತಿದ್ದಾರೆ ಯಶ್ ಅವರ ನಟನೆ ಮತ್ತು ನೀಲ್ ಅವರ ನಿರ್ದೇಶನದ ಜೊತೆಗೆ ಸಂಗೀತವೂ ಕೂಡ ಈ ಚಿತ್ರಕ್ಕೆ ಜೀವ ತುಂಬಿದೆ ಬಾಲಿವುಡ್ನಲ್ಲಿ ಭರ್ಜರಿ ಹಿಟ್ ಆಗಿರುವ ಕೆಜಿಎಫ್ ಸರಣಿಯಿಂದ ಮುಂದಿನ ಸಿನಿಮಾ ಯಾವಾಗ ಬರಲಿದೆ ಎಂದು ಅಭಿಮಾನಿಗಳೆಲ್ಲ ಕಾತುರದಿಂದ ಕಾಯ್ತಿದ್ದಾರೆ ಕೆಜಿಎಫ್ ಟು ಬಳಿಕ ಪ್ರಶಾಂತ್ ನೀಲ್ ರೆಬೆಲ್ ಸ್ಟಾರ್ ಪ್ರಭಾಸ್ ಜೊತೆ ಸಲಾರ್ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಈಗ ಅದೇ ಸಿನಿಮಾದ ಸೀಕ್ವೆಲ್ ಮಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಇದಾದ ನಂತರ ಯಂಗ್ ಟೈಗರ್ ಜೂನಿಯರ್ ಎನ್ಟಿಆರ್ ಜೊತೆ ಸಿನಿಮಾ ಮಾಡಲಿದ್ದಾರೆ ಸದ್ಯ ನೀಲ್ ਤੁਮ ਬਿਜ਼ੀ ਆ ਗਿਰਵਾ ਕਾਰਨ ಕೆಜಿಎಫ್ ತ್ರೀ ಸಿನಿಮಾ ಬರದೇ ಇರಬಹುದು ಎಂದು ಎಲ್ಲರೂ ಭಾವಿಸಿದ್ರು ಅಂದುಕೊಂಡಿರುವ ಪ್ರಾಜೆಕ್ಟ್ಗಳನ್ನೆಲ್ಲ ಮುಗಿಸಿ ಕೆಜಿಎಫ್ ಮೂರನೇ ಭಾಗ ತೆರೆ ಕಾಣಲು ಬಹಳ ಸಮಯ ಹಿಡಿಯುತ್ತದೆ ಎಂದು ಭಾವಿಸಲಾಗಿತ್ತು ಆದರೆ ಪ್ರಶಾಂತ್ ನೀಲ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಕೆಜಿಎಫ್ ತ್ರೀ ಬಗ್ಗೆ ಆಸಕ್ತಿದಾಯಕ ಅಪ್ಡೇಟ್ ಅನ್ನು ನೀಡಿದ್ದಾರೆ ಮೂರನೇ ಭಾಗದ ಸ್ಕ್ರಿಪ್ಟ್ ರೆಡಿ ಇದೆ ಎಂದು ಹೇಳಿದ್ದಾರೆ ಸದ್ಯಕ್ಕೆ ಸ್ಕ್ರಿಪ್ಟ್ ಕೆಲಸ ಮುಗಿದಿದೆ ಎಂದಿದ್ದಾರೆ ಸ್ಕ್ರಿಪ್ಟ್ ವರ್ಕ್ ಕಂಪ್ಲೀಟ್ ಆಗಿದ್ದು ಕೆಜಿಎಫ್ ಟು ಅಂತ್ಯದಲ್ಲಿ ಭಾಗ ಮೂರಕ್ಕೆ ಕೆಜಿಎಫ್ ತ್ರೀ ಎಂದು ಟೈಟಲ್ ಇಡಲಾಗಿದೆ ಎಂದು ಪ್ರಶಾಂತ್ ನೀಲ್ ಹೇಳಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಇದುವರೆಗೂ ಸಾಕಷ್ಟು ಸಿನಿಮಾ ಮಾಡಿದ್ದೇನೆ ಅವೆಲ್ಲವೂ ಬಿಗ್ ಬಜೆಟ್ ಸಿನಿಮಾಗಳು ಆದರೆ ಇವೆಲ್ಲಕ್ಕಿಂತ ಹೆಚ್ಚು ವೆಚ್ಚದಲ್ಲಿ ಕೆಜಿಎಫ್ ತ್ರೀ ತಯಾರಾಗಲಿದೆ ಅಂತ ಹೇಳಿದ್ದಾರೆ ಈ ಸುದ್ದಿ ಕೇಳಿ ಯಶ್ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಕೆಜಿಎಫ್ ಚಿತ್ರದಲ್ಲಿ ರಾಕಿ ಬಾಯ್ ಆಗಿ ಮತ್ತೆ ತಮ್ಮ ನಾಯಕನನ್ನ ನೋಡಲು ಕಾಯಲು ಸಾಧ್ಯವಿಲ್ಲ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಕೆಜಿಎಫ್ ಟು ನಂತರ ಸುದೀರ್ಘ ಬ್ರೇಕ್ ತೆಗೆದುಕೊಂಡಿರುವ ಯಶ್ ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಮುಂದಿನ ವರ್ಷ ಈ ಚಿತ್ರವನ್ನು ಬಿಡುಗಡೆ ಮಾಡಲು ನಿರ್ಮಾಪಕರು ತಯಾರಿಯನ್ನ ನಡೆಸುತ್ತಿದ್ದಾರೆ ಡ್ರಗ್ಸ್ ಮಾಫಿಯಾ ಸುತ್ತ ನಡೆಯುವ ಕಥೆಯೊಂದಿಗೆ ಈ ಚಿತ್ರ ತಯಾರಾಗ್ತಿದೆ ಎಂದು ವರದಿಯಾಗಿದೆ ಈ ಚಿತ್ರವನ್ನು ಗೀತು ಮೋಹನ್ ದಾಸ್ ನಿರ್ದೇಶನವನ್ನು ಮಾಡುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ